Hello friends, welcome to our channel. Friends, ela hegidira nan super agidini yenappa ishtu dodd parcel ant ankondra avudu friends ivattu nanu ಒಂದು ಬ್ಯೂಟಿಫುಲ್ ಆಗಿರುವಂಥ ಕುಕ್ಕರ್ನ ತರಿಸಿದ್ದೀನಿ. ಅದರ ಅನ್ಬಾಕ್ಸಿಂಗ್ ವೀಡಿಯೋ ಅಂತಲೇ ಹೇಳ್ಬೋದು. ಕುಕ್ಕರ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಎಷ್ಟು ಲೀಟರ್ ಎಲ್ಲ ಕೂಡ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇಂಡಸ್ ವ್ಯಾಲಿಯವ್ರ ಕಡೆಯಿಂದ ನಾನೊಂದು ಬ್ಯೂಟಿಫುಲ್ ಆಗಿರುವಂಥ ಕುಕ್ಕರ್ನ ತರಿಸಿದ್ದೀನಿ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫಸ್ಟೀಗ ನಾನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕುಕ್ಕರ್ ಬಾಕ್ಸ್ನ ಕೆಳಗಡೆ ಎತ್ತಿಟ್ಬಿಟ್ಟು, ಸೊ ಅದರಲ್ಲಿ ಕೊಟ್ಟಿರ್ತಾರಲ್ವ ವಾರಂಟಿ ಕಾರ್ಡ್ಗಳಾಗಿರ್ಬೋದು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮ್ಯಾನ್ಯುಯಲ್ನ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಸ್ಮಾಲ್ ಸೈಜ್ ಬಾಕ್ಸಲ್ಲಿ ಕುಕ್ಕರ್ ಇದೆ. ಏನಪ್ಪ ಇದು ಇಷ್ಟು ಚಿಕ್ಕ ಸೈಜ್ ಬಾಕ್ಸಲ್ಲಿ ಕುಕ್ಕರ್ ಅಂತ ಆಶ್ಚರ್ಯ ಪಡ್ಬೋದು. ಅಷ್ಟು ನೀಟಾಗಿ ಪ್ಯಾಕಿಂಗ್ ಆಗುತ್ತೆ, ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಅಂದ್ರೇ ಹಾಗೆ ಫ್ರೆಂಡ್ಸ್. ಇಂಡಸ್ ವ್ಯಾಲಿ ಅಂತಂದ್ರೇ ಇಂಡಿಯಾಸ್ ಫಸ್ಟ್ ಹೆಲ್ದಿ ಕಿಚನ್ ವೇರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ಇವತ್ತು ತರಿಸಿರೋದು ಟ್ರಿಪ್ಲೆ ಔಟರ್ ಲಿಡ್ ಪ್ರೆಷರ್ ಪ್ಯಾನ್ 304 ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರು. ISI ಮಾರ್ಕ್ ಕೂಡ ಸರ್ಟಿಫೈಡ್ ಆಗಿದೆ. ನಿಮ್ಗೆ ಗೊತ್ತಿರೋಗೆ ಸ್ಮಾಲ್ ಕುಕ್ಕರ್ಗೆಲ್ಲ ಸಾಮಾನ್ಯ ISI ಮಾರ್ಕ್ಗಳು ಅಷ್ಟೊಂದು ಪ್ರೊವೈಡ್ ಮಾಡಲ್ಲ, ಆದರೆ ಈ ಇಂಡಸ್ ವ್ಯಾಲಿ ಅವರು ISI ಮಾರ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಕುಕ್ಕರ್ ಅಂತೂ, ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಲಿಡ್ ಕೂಡ ತುಂಬ ವೆಯ್ಟ್ ಆಗಿದೆ. ಹಾಗೆಯೇ ಇವಾಗ ನಾನು ಈ ಪ್ಯಾನ್ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಈ ಪ್ಯಾನ್ ಕುಕ್ಕರ್ಗಳು ತುಂಬಾ ಇಷ್ಟ. ನಾವೇನಾದರೂ ಗ್ರೇವಿಗಳು ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ರೈಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಂದರೆ ಸ್ಮಾಲ್ ಫ್ಯಾಮಿಲಿ ಏನಿರುತ್ತೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂಥವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನೀಗ ಔಟರ್ ಫಿನಿಷಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಔಟರ್ ಫಿನಿಷಿಂಗ್ ಕೂಡ ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಗ್ಲಾಸಿ ಲುಕ್ ಇದೆ, ಇನ್ನರ್ ಫಿನಿಷಿಂಗ್ ಕೂಡ ಒಂದು ಸ್ಮಾಲ್ ಡಾಟ್ ಕೂಡ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ಯಾಕಿಂಗ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಈಗ ನಾನು ಆ ಹ್ಯಾಂಡಲ್ಸ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹ್ಯಾಂಡಲ್ಸ್ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಒಂದು ಹೈ ಕ್ವಾಲಿಟಿ ಹ್ಯಾಂಡಲ್ಸ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಹ್ಯಾಂಡಲ್ಸ್ ಎಲ್ಲ ಹಾಗೆ ನಮಗೆ ಕವರಲ್ಲಿ ಬರುತ್ತೆ, ಅದನ್ನು ನಾವು ಸಿಂಪಲಾಗಿ ಈಸಿಯಾಗಿ ನಾವು ಅದನ್ನು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ವಿಷಲ್ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಹೈ ಕ್ವಾಲಿಟಿ ವಿಷಲ್ ಇದು ಫ್ರೆಂಡ್ಸ್. ಕುಕ್ಕರ್ ಕೂಡ ತುಂಬಾ ವೆಯ್ಟ್ ಆಗಿದೆ, ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ನೋಡ್ತಾ ಇದ್ದ ಅದರ ಥಿಕ್ನೆಸ್ ನಿಮಗೆ ಗೊತ್ತಾಗ್ತಾ ಇದೆ, ತ್ರಿಪ್ಲೆ ಆಗಿರೋದ್ರಿಂದ. ಕುಕ್ಕರ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬೇಕಂದ್ರೆ ಇದೊಂದು 3.5 ಲೀಟರ್ ಕುಕ್ಕರು. 5 ಇಯರ್ಸ್ ನಿಮಗೆ ವಾರಂಟಿ ಕೂಡ ಸಿಗುತ್ತೆ, ISI ಮಾರ್ಕ್ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ತ್ರಿಪ್ಲೆ ಆಗಿರೋದ್ರಿಂದ ಕುಕ್ಸ್ ಫಾಸ್ಟರ್ ಆ್ಯಂಡ್ ಸೇವ್ಸ್ ಮೋರ್ ಫ್ಯೂಯಲ್ ಅಂತ ಇದೆ, ಅಂದರೆ ಬೇಗ ಅಡುಗೆ ಆಗುತ್ತೆ. ಹಾಗೆಯೇ ಗ್ಯಾಸ್ ಕೂಡ ಉಳಿಯುತ್ತೆ, ಕರೋಸಿನ್ ಫ್ರೀ ಕೂಡ. ಹಾಗಾಗಿ ಫುಡ್ ಗ್ರೇಡ್ 304 ಸ್ಟೈನ್ಲೆಸ್ ಸ್ಟೀಲ್ ಆಗಿದೆ. ಹಾಗೆ ಡಬಲ್ ಸೇಫ್ಟಿ ಸಿಸ್ಟಮ್ ಕೂಡ ಇದೆ, ಎಫರ್ಟ್ಲೆಸ್ ಆಗಿ ನಾವು ಎವ್ರಿ ಡೇ ಇದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ಈಸಿ ಸ್ಟೀರಿಂಗ್ ಆ್ಯಂಡ್ ಈಸಿ ರಿಮೂವಲ್ ಆಫ್ ಫುಡ್, ಈಸಿಯಾಗಿ ನಾವು ಫುಡ್ನ ಕೂಡ ತೆಕ್ಕೋಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಫ್ರೆಂಡ್ಸ್. ಈಗ ನಾನು ವಾರಂಟಿ ಕಾರ್ಡ್ ತೋರಿಸ್ತಾ ಇದ್ದೀನಿ ನೋಡಿ. 5 ಇಯರ್ಸ್ ವಾರಂಟಿ ಇದೆ. ಹಾಗೆಯೇ ಇಲ್ಲಿ ನಿಮಗೆ ಇಮೇಲ್ ಐಡಿ ಕೂಡ ಇದೆ, ಹಾಗೆ ಫೋನ್ ನಂಬರ್ ಕೂಡ ಇದೆ, ಅಡ್ರೆಸ್ ಎಲ್ಲ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಗೆ ಮೇಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರೆ ಮ್ಯಾನ್ಯುಯಲ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತೆಲ್ಲ ಇದೆ, ಹಾಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೀಟಾಗಿ, ಡೀಟೇಲಾಗಿ ಎಲ್ಲದನ್ನು ಓದ್ಕೊಂಡು ಯೂಸ್ ಮಾಡ್ಕೊಬೋದು ನೀವು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ, ಒಳ್ಳೆ ಗ್ಲಾಸಿ ಲುಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ವೆಯ್ಟ್ ಕೂಡ ಇದೆ, ಹಾಗೆಯೇ ISI ಸರ್ಟಿಫೈಡ್ ಕೂಡ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ISI ಸರ್ಟಿಫೈಡ್ ಕೂಡ ಇದೆ ನೋಡಿ, ISI ಸರ್ಟಿಫೈಡ್ ಕೂಡ ಇದೆ. ಹಾಗೆ ಈ ಹಾಗೆಯೇ ದ ಇಂಡಸ್ ವ್ಯಾಲಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕೂಡ ಸೀಲ್ ಇದೆ ನೋಡಿ, ಚೆನ್ನಾಗಿದೆ. ಹಾಗೆ ಈ ಒಂದು ಹ್ಯಾಂಡಲ್ ಏನಿದೆ ನೋಡಿ, ಅಲ್ಲೂ ಕೂಡ ಇಂಡಸ್ ವ್ಯಾಲಿ ಇದೆ. ಸೊ ಹಿಂದೆ ನೋಡ್ಬೋದು, ಔಟರ್ ಲಿಡ್ ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಪ್ರೆಷರ್ ಪ್ಯಾನ್ ಇಂಡಸ್ ವ್ಯಾಲಿ. 1 ಕೆಜಿ ಅಷ್ಟು ಇದನ್ನು ಮಾಡ್ಬೋದು, 3.5 ಲೀಟರ್ ಇದು, 1 ಕೆಜಿ ಅಷ್ಟು ನಾವು ಇದರಲ್ಲಿ ಮಾಡ್ಬೋದು. ಸೊ ಹಾಗೆಯೇ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಇಂಡಸ್ ವ್ಯಾಲಿ ಬಗ್ಗೆ ಹೇಳ್ಬೇಕಂದ್ರೆ, ಇಂಡಸ್ ವ್ಯಾಲಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಒಂದು ಒಳ್ಳೆ ಬ್ರ್ಯಾಂಡ್, ಇಂಡಿಯಾಸ್ ಫಸ್ಟ್ ಹೆಲ್ದಿಯೆಸ್ಟ್ ಕಿಚನ್ ವೇರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಹಾಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಗಳ ಬಗ್ಗೆ ತುಂಬಾ ಒಂದು ಗ್ಯಾರಂಟೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಂಡಸ್ ವ್ಯಾಲಿ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕಾಸ್ಟ್ ಐರನ್ ಪ್ರಾಡಕ್ಟ್ ಆಗಿರ್ಬೋದು, ಪ್ರೆಷರ್ ಕುಕ್ಕರ್ಗಳಾಗಿರ್ಬೋದು, ಹೀಗೆ ಸಾಕಷ್ಟು ಪ್ಯಾನ್ಗಳಾಗಿರ್ಬೋದು ಎಲ್ಲ ಕೂಡ ಇಂಡಸ್ ವ್ಯಾಲಿ ಅವರು ತಯಾರು ಮಾಡ್ತಾರೆ. ನಾನಿವತ್ತು ಈ ಬ್ಯೂಟಿಫುಲ್ ಕುಕ್ಕರಲ್ಲಿ ನಿಮಗೆ ಒಂದು ಟೇಸ್ಟಿ ಆದಂಥ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ. ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಹೊಸ ಕುಕ್ಕರಲ್ಲಿ. ಈ ಹೊಸ ಕುಕ್ಕರ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ನಿಮಗೆ ಹೆಸರುಬೇಳೆ ಪಾಯಸನ ಮಾಡಿ ತೋರಿಸ್ತೀನಿ. ನಿಮಗೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಕೂಪನ್ ಕೋಡ್ ಕೂಡ ಯೂಸ್ ಮಾಡ್ಕೊಂಬಿಟ್ಟು ನೀವು ತರಿಸ್ಕೊಬೋದು. ಸೊ ಯಾರೆಲ್ಲ ಸಿಂಪಲ್ ಲೈಫು ಕನ್ನಡ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ, ನೀವು ಕೂಡ ಈ ಕುಕ್ಕರ್ನ ತರಿಸ್ಬೋದು. ಹಾಗೆಯೇ ಫಸ್ಟ್ ಇದನ್ನ ವಾಶ್ ಮಾಡಿಬಿಟ್ಟು ಒಂದು ಪಾಯಸ ಮಾಡಿಬಿಡೋಣ, ಬನ್ನಿ ವೀಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್ ಇದನ್ನು ವಾಶ್ ಮಾಡೋದು ಕೂಡ ತುಂಬಾ ಸುಲಭ. ಮಾಮೂಲಿ ಸಾಫ್ಟ್ ಸ್ಕ್ರಬ್ಬರ್ ಬರುತ್ತಲ್ವ ಅದನ್ನು ತೊಗೊಳ್ಳಿ. ಸ್ಟೀಲ್ ನಾರಲ್ಲೆಲ್ಲ ನೀವು
ತಿಕ್ಕಾಕೋದಿಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ಕ್ರ್ಯಾಚಸ್ ಬೀಳುತ್ತೆ ಅಂತಷ್ಟೇ. ಈಸಿಯಾಗಿ ನಾವು ವಾಶ್ ಮಾಡ್ಕೊಂಡು ಒಂದು ಎರಡು ಸಲ ಯೂಸ್ ಮಾಡಿದರೆ ಆಯಿತು. ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋಲ್ಲ ಇದರಲ್ಲಿ, ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು. ಗ್ಯಾಸ್ ಕಿಟನ್ನು ಮಾತ್ರ ಒಂದು ಎರಡು ಸತಿ ಕ್ಲೀನಾಗಿ ಸೋಪ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಒಂದು ಕಪ್ಪಷ್ಟು, ಸುಮಾರು ಕಾಲು ಕೆ ಜಿಯಷ್ಟು ಹೆಸರುಬೇಳೆ ಇದೆ. ಹಾಗೆಯೇ ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಆದರೂ ತೊಗೋಬೋದು, ಒಣ ಕೊಬ್ಬರಿ ಬೇಕಾದರೂ ತೊಗೋಬೋದು. ಹಾಗೆಯೇ ಇಲ್ಲಿ ಸುಮಾರು ಒಂದು 300 ml ಅಷ್ಟು ಹಾಲಿದೆ. ಹಾಗೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಏಲಕ್ಕಿ ಕೂಡ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನೇನು ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಈ ಹೆಸರು ಬೇಳೆನ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ. ತುಂಬ ಬ್ಲ್ಯಾಕ್ ಆಗೋ ತನಕ ಅಲ್ಲ, ಸುಮ್ಮನೆ ಹಾಗೇ ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ. ಹಾಗೇನು ಕೂಡ ನಾವು ಹುರ್ಕೊಂಡೇನೆ ಬೇಕಿದ್ರೆ ಮಾಡ್ಕೊಬೋದು. ಆದರೆ ಈ ರೀತಿ ಉರ್ದಿ ಮಾಡ್ಕೊಳ್ಳೋದ್ರಿಂದ ಪಾಯಸ ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈ ಹೆಸರು ಬೇಳೆ ಬಾಯಲ್ಲಿ ಸಿಗ್ತಾ ಇದ್ದಾಗಲೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರಾಯಿತು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ಬೋದು ನೀವು. ತುಂಬ ಸೀದೋಗೋ ತನಕ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಈಗ ನಾನು ಉರ್ದು ಇಟ್ಕೊಂಡಂತಹ ಹೆಸರು ಬೇಳೆ ಏನಿದೆ, ಫ್ರೈ ಮಾಡಿಟ್ಕೊಂಡಂಥ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1/3 ಭಾಗದಷ್ಟು ನೀರು, ಅಂದರೆ 1 ಕಪ್ಪು ನಾನು ಹೆಸರುಬೇಳೆ ತೊಗೊಂಡ್ರೆ 3 ಕಪ್ಪಷ್ಟು ನೀರು ಹಾಕ್ತೀನಿ. ಅಂದರೆ 1 to 2 ಅಲ್ಲ, 1 ಕಪ್ಪು ಹೆಸರುಬೇಳೆಗೆ 3 ಕಪ್ಪಷ್ಟು ನೀರು ಹಾಕ್ತೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ನೀರು ಹಾಕಿ ಇವಾಗ ನಾನು ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಕೂಗಿಸ್ಬಿಡ್ತೀನಿ. ಸೊ ಇದು ಬೆಂದಾಗ ನೀರೆಲ್ಲ ಕರೆಕ್ಟ್, ನೀರಿನ ಪ್ರಮಾಣ ಎಲ್ಲ ಕರೆಕ್ಟಾಗಿ ಆಗಿರುತ್ತೆ. 3 ವಿಷಲ್ ಕೂಗಿಸ್ತೀನಿ. ಸೊ ಈಗ ನೋಡ್ಬೋದು ಗ್ಯಾಸ್ ಎಲ್ಲ ರಿಮೂವ್ ಮಾಡಿ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ, 3 ವಿಷಲ್ಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದ್ಬಿಟ್ಟಿದೆ. ಸ್ವಲ್ಪ ಹಿಂಗೆ ನಾವು ಸೌಟಲ್ಲೇ ಪ್ರೆಸ್ ಮಾಡ್ಕೊಂಡ್ರೇ ಅದು ಫುಲ್ಲು ಮೆತ್ತಗಾಗ್ತದೆ ನೋಡಿ. ಆ ರೀತಿಯಾಗಿ ನಾವು ಸಾಫ್ಟ್ ಮಾಡ್ಕೊಬೇಕಾಗುತ್ತೆ. ತುಂಬಾ ನಾವು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇಳೆ ನಮ್ಮ ಬಾಯಿಗೆ ಸಿಗ್ತಾ ಇರಬೇಕು, ಅವಾಗಲೇ ಅದು ಹೆಸರುಬೇಳೆ ಪಾಯಸ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಾನು ತೆಗೆದುಕೊಂಡಂಥ ಬೆಲ್ಲ ಏನಿದೆ ನೋಡಿ, ಆ ಬೆಲ್ಲ 1 ಕಪ್ಪಷ್ಟು ಬೆಲ್ಲ, ಅದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ತೀನಿ. ಅಂದರೆ 1 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಈ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಈ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ, ಅಂದರೆ ಏನಾದರೂ ಡಸ್ಟ್ ಇರುತ್ತಲ್ವ, ಅದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಹಾಗಾಗಿ ಆ ಬೆಲ್ಲ ಕರಗೋದ್ರೊಳಗಾಗಿ 1 ಕಪ್ಪಷ್ಟು ತೆಂಗಿನಕಾಯಿ, 3 ಏಲಕ್ಕಿ ಎರಡೂ ಒಟ್ಟಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ರುಬ್ಕೊಂಡಿದ್ದೀನಿ. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಮಾತ್ರ ರುಬ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಲ್ಲ ಕೂಡ ಕರಗಿದೆ. ಈ ಕರಗಾದಮೇಲೆ ಈ ಬೇಳೆ ಏನಿದೆ ನೋಡಿ, ಮೆತ್ತಗಾಗಿದೆ ಅಲ್ವಾ, ಈ ಬೇಳೆಯಲ್ಲೇ ನಾನು ಹಾಗೆಯೇ ಆ ಬೆಲ್ಲನ ಸೋಸಿ ಹಾಕ್ಕೊಂಡಿದ್ದೀನಿ. ಹಾಗೆ ತೆಗೆದುಕೊಂಡಂಥ ಹಾಲೇನಿದೆ, ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಂಥ ಹಸಿ ತೆಂಗಿನಕಾಯಿ ಏಲಕ್ಕಿ ಏನಿದೆ ಅದನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈ
ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಹೆಸರು ಬೇಳೆ ಪಾಯಸನ ತೆಳುವಾಗಿ ಮಾಡ್ಕೋತೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ನೀವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಅಂತೇಳಿ ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಚೂರು ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದು, ಹಾಗಾಗಿ ಇಷ್ಟು ಸಾಕಾಗುತ್ತೆ ನೀರು ಹಾಕ್ಕೊಂಡಿರೋದು. ಈಗ ಇದು ಕುದಿಬೇಕು, ಇದು ಚೆನ್ನಾಗಿ ಕುದಿತಾ ಬರ್ತಾ ಇದೆ ನೋಡಿ. ಒಂದು 2 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿಬೇಕಾಗಿದೆ. ಕುದಿಬೇಕಾದ್ರೆ ನೀವು ಸ್ವಲ್ಪ ಕೈ ಆಡಿಸ್ತಾ ಇರಿ, ಯಾಕೆ ಅಂತೇಳಿದ್ರೆ ಹೆಸರು ಬೇಳೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹಾಗೆಯೇ ಒಂದೊಂದು ಸ್ವಲ್ಪ ಹೊತ್ತಿಗೂ ಕೂಡ ನೀವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಪಕ್ಕ ಸ್ಟವಲ್ಲಿ ನಾನು ಒಂದು ಒಗ್ಗರಣೆದು ಬೌಲ್ನ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು 3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಗೆಯೇ ಬಾದಾಮಿ ಆ ಎರಡನ್ನೂ ಕೂಡ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನೀಗ ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿ ದ್ರಾಕ್ಷಿ ಎಲ್ಲ ದಪ್ಪ ಆದಮೇಲೆ ಈಗ ನಾನು ಆ ಪಾಯಸದಲ್ಲಿ ಸೇರಿಸ್ಬಿಡ್ತೀನಿ. ನಿಮಗೆ ಇನ್ನಷ್ಟು ಡ್ರೈ ಫ್ರೂಟ್ಸ್ಗಳನ್ನ ನೀವು ಸೇರಿಸಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಇವಾಗ ಪಾಯಸದಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಒಳ್ಳೆಯದು, ಯಾಕಂದರೆ ತಳ ಹಿಡಿದ್ಬಿಟ್ರೆ ಕಷ್ಟ. ನೀವು ಕುಕ್ಕರ್ ಅಂತಲ್ಲ, ಯಾವುದೇ ಪಾತ್ರೆಯಲ್ಲಿ ನೀವು ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಹೆಸರು ಬೇಳೆ ಪಾಯಸಕ್ಕೆ ನೀವು ಆವಾಗವಾಗ ಚೂರು ಕೈ ಆಡಿಸ್ತಾ ಇರಿ. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಸ್ಟೌವ್ ಕೂಡ ಈಗ ನಾನು ಆಫ್ ಮಾಡ್ತಾ ಇದ್ದೀನಿ. ಪಾಯಸ ಅಂತೂ ಸೂಪರ್ ಟೇಸ್ಟಿಯಾಗಿ ರೆಡಿ ಆಯಿತು, ಫ್ಲೇವರ್ ಅಂತೂ ಎಕ್ಸಲೆಂಟಾಗಿ ಬರ್ತಾ ಇದೆ. ನೀವು ಕೂಡ ಈ ರೀತಿ ಪಾಯಸನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಇವತ್ತು ಈ ಹೊಸ ಕುಕ್ಕರಲ್ಲಿ ಹೆಸರು ಬೇಳೆ ಪಾಯಸನ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೂ ಈ ಕುಕ್ಕರ್ ಬೇಕಂತಂದರೆ ಮರೆಯದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಈ ಬೇಸಿಗೆಯಲ್ಲಿ ದೇಹನ ತಂಪಾಗಿಡೋದಕ್ಕೆ ಈ ರೀತಿ ಒಂದು ಹೆಸರು ಬೇಳೆ ಪಾಯಸನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.